ತುಮಕೂರಿನ ಚಿಕ್ಕಪೇಟೆಯಲ್ಲಿ ಮಳೆ ನೀರಿನಿಂದ ಅಗಾಧ ಸಮಸ್ಯೆ. ರೈತ ನಾಗರಿಕ ಹೋರಾಟ ಸಮಿತಿಯಿಂದ ಮನವಿ. ಶೀಘ್ರವೇ ಸಮಸ್ಯೆ ಬಗೆಹರಿಸುವುದಾಗಿ ಜಿಲ್ಲಾಧಿಕಾರಿ ಭರವಸೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರುಥ್. ನಾನು ನಿಮ್ಮ MJ. ತುಮಕೂರು ನಗರದ ಚಿಕ್ಕಪೇಟೆಯ ಗಾರ್ಡನ್ ರಸ್ತೆಯಲ್ಲಿರುವ ಸ್ಮಶಾನದ ಮುಂಭಾಗ, ಶ್ರೀರಂಗಪಟ್ಟಣ, ಶನಿ ಮಹಾತ್ಮ ದೇವಾಲಯದ ಅಕ್ಕಪಕ್ಕದ ನಿವಾಸಿಗಳು ಮಳೆ ಬಂದಾಗ ನರಕವನ್ನು ಅನುಭವಿಸುವ ಪರಿಸ್ಥಿತಿ ಇದೆ. ಸ್ಮಶಾನದಲ್ಲಿ ಶವ ಸಂಸ್ಕಾರಕ್ಕೆ ಪರದಾಡುವ ಸ್ಥಿತಿ ಇದೆ. ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂತೆ ತುಮಕೂರು ಮಹಾನಗರ ಪಾಲಿಕೆ ಮತ್ತು ತುಮಕೂರು ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೇವಲ ಭರವಸೆಗಳನ್ನು ಮಾತ್ರ ನೀಡಿ ಸಮಸ್ಯೆಗಳನ್ನು ಇದುವರೆಗೂ ಬಗೆಹರಿಸಿಲ್ಲ. ಶೀಘ್ರವೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ನಿವಾರಿಸಬೇಕೆಂದು ಮನವಿ ಮಾಡಿದರು. ಮತ್ತು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಹೋರಾಟ ಸಮಿತಿಯ ಸಂಚಾಲಕ TH ರಾಮು, ಯಜಮಾನ್ ಶಿವಕುಮಾರ್, SRಾಘವೇಂದ್ರ, TH ಶಿವಕುಮಾರ್, ಹೊನ್ನಗಂಗಯ್ಯ, ರಂಗಣ್ಣ, ಶಿವಗಂಗಯ್ಯ, ಗಂಗಣ್ಣ, ಮುರುಳಿ ಸೇರಿದಂತೆ ಹಲವಾರು ಜನ ಒತ್ತಾಯಿಸಿದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನನ್ನ ಹೆಸರು HS ಶಿವಕುಮಾರ್ ಅಂತೇಳಿ. ನಾವು ತುಮಕೂರು ಅಮಾನಿಕೆರೆ ಅಚ್ಚುಕಟ್ಟುದಾರರ ರೈತರುಗಳ ಪರವಾಗಿ ನಾವು ಜಿಲ್ಲಾಧಿಕಾರಿಗಳು ಒಂದು ಮೆಮೊರಾಂಡಮ್ ಕೊಡಬೇಕು ಅಂತ ಬಂದಿದ್ವಿ. ವಿಷಯ ಏನಂದ್ರೆ, ತುಮಕೂರು ನಗರದ ಸಿದ್ಧಗಂಗಾ ಬಡಾವಣೆ, ಸೋಮೇಶ್ವರ, SSG ಬಡಾವಣೆ, ಕೋಶಿತೋಪು, ಈ ಹಲವಾರು ಬಡಾವಣೆಗಳ ನೀರು ಮೊದಲು ಕೆರೆಗರಿತಿತ್ತು. ಕೆರೆಗರಿತಿದ್ದಂತ ನೀರನ್ನ ಕೆರೆ ಒಳಗಡೆ ಚರಂಡಿ ನಿರ್ಮಾಣ ಮಾಡಿ ಕೆರೆ ಹಿಂಭಾಗದ ಗದ್ದೆ ಬಯಲಿ ಬಿಟ್ಟವ್ರೆ. ಅದನ್ನ ಚರಂಡಿ ಮಾಡಿದ್ರೆ 25 ವರ್ಷಗಳಿಂದ ಬಿಟ್ಟು ಜಮೀನುಗಳ ಮೇಲೆ ತುಮಕೂರಲ್ಲಿರ್ತಕ್ಕ ಕಸ, ಕಡ್ಡಿ, ಪ್ಲಾಸ್ಟಿಕ್, ಜಮೀನು ಉಳುಮೆ ಮಾಡಕ್ ಆಗದಂತ ರೀತಿಯಲ್ಲಿ ನೀರು ಕಸ ಎಲ್ಲ ಬಂದು ತುಂಬಿಕೊಂಡೈತೆ. ಆದ್ರಿಂದ 25 ವರ್ಷದಲ್ಲೂ ರಾಜಕಾರಣಿಗಳನ್ನ ಭೇಟಿ ಮಾಡಿದ್ದಾಗೈತೆ, ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾಗೈತೆ. ಆ ಚರಂಡಿನ ಭೀಮಸಂದ್ರದವರೆಗೂ ಚರಂಡಿ ಮಾಡಿ ರಾಯಗಾಲುವೆ ಇದೆ, ಸರ್ಕಾರದ ಜಾಗ ಐತೆ, ಆ ಚರಂಡಿ ಮಾಡಿ ತುಮಕೂರು ನಗರದ ನೀರು ಬಿಡಬೇಕು. ನಮ್ ಜಮೀನ್ ಮೇಲೆ ನೀರ್ ಬಿಡಬಾರ್ದು, ಅದನ್ನ ಅಭಿವೃದ್ಧಿ ಪಡಿಸಿ ಚರಂಡಿನ ಅಂತ ಹೇಳಿ ನಾವು ತುಮಕೂರು ಕೆರೆ ಅಚ್ಚುಕಟ್ಟುದಾರ ಪರವಾಗಿ, ಅವರೆಲ್ಲರೂ ಪರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ.